राज्य सरकारी नौकरी नमस्कार स्नेहितरे इवत्तिन वीडियो सरकारी नौकरी ब्रेकिंग न्यूज यस सरकारी नौकरु बहुदिन वेट माड्ता ऐने वेतन आयोग बग्गे महत्व माहिती सड़न बंद है। सो इदर बग्गे कंप्लीट आगे अपडेट्स इवत्तिन वीडियो ना पड़ियोण। सो ऐन गुड न्यूज याके सरकारी नौकरु संबळ सद्यदल्ले डबल आगलिदे। सरकारी नौकरिगे ऐने वेतन आयोग चिंते इन मुंदे आवश्यकते इल्ल। सो ऐने वेतन आयोग चिंतेन बिट्बिडि अंत हेळबहुदु। एनकंद्रे ऐने वेतन आयोग रिपोर्ट आलमोस्ट रेडी इन्हें सरकारी नौकर वेतन यहाँ परिष्करणे आगे रिपोर्ट सरकार के हैंड ओवर अस्टे उल्दिरुवंतद्दु। सो ऐन कंप्लीट न्यूज यहाँ रीतियागि सरकारी नौकर संघ अध्यक्षर षडक्षरी आह्वान वेतन समिति कड़ी इंपार्टेंट आगे मीटिंग नडसलाता है। कंप्लीट डीटेल्स इवत्तिन वीडियो पड़ियोण। सो इल्लि नोड़ता कर्नाटक राज्य सरकारी नौकर संघ अध्यक्षरिगे पत्रवन्न रिलीज माडलागिदे। ऐने राज्य वेतन आयोग ओके सो नेक्स्ट हेळ्ता होग्तारे। ऐने राज्य वेतन आयोगवु कर्नाटक राज्य सरकारी नौकर संघद मुख्यस्थरोंदिगे दिनांक 14/8/2023 रंदु पूर्वान्वयवागि मध्याह्न 11:45 ಒಂದು ಆಯೋಗದ ಕಚೇರಿಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆ ವಿನಂತಿ ಅಥವಾ ಅಭಿಪ್ರಾಯಗಳ ಕುರಿತು ಚರ್ಚಿಸಲು ಸಭೆಯನ್ನು ನಿಗದಿಪಡಿಸಲಾಗಿತ್ತು। ಎಸ್ ನಮಗೆ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗಕ್ಕೆ ನೀಡಿರುವಂತ ಸಮಯಾವಕಾಶ ಆಲ್ಮೋಸ್ಟ್ ಮುಗಿತಾ ಬಂದಿದೆ। ಇನ್ನೇನು ಒಂದು ತಿಂಗಳು ಒಂದೂವರೆ ತಿಂಗಳು ಉಳಿದಿರುವಂತದ್ದು ಓಕೆ। ಅಂಡ್ ಅದರಲ್ಲಿಯೂ ಕೂಡ ಇವಾಗ 14/8/2023 ರಂದು ಒಂದು ಸಭೆಯನ್ನು ನಿಗದಿಪಡಿಸಲಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಪದಾಧಿಕಾರಿಗಳ ಅಧ್ಯಕ್ಷರೊಂದಿಗೆ। ಬಟ್ ಅದನ್ನು ಇವಾಗ ಮುಂದೂಡಿಸಲಾಗಿದೆ। ಸದರಿ ಸಭೆಯನ್ನು ಆಯೋಗದ ಕಚೇರಿಯಲ್ಲಿ ದಿನಾಂಕ 21/8/2023 ರಂದು 11:45 ಮುಂದೂಡಿಸಿ ನಿಗದಿಪಡಿಸಲಾಗಿದೆ। ಸದರಿ ಸಭೆಗೆ ಪೂರ್ವ ಸಿದ್ಧತೆ ಹಾಗೂ ಅಗತ್ಯವೊಂದಿಗೆ ಮಾಹಿತಿಯೊಂದಿಗೆ ಹಾಜರಾಗುವಂತೆ ಈ ಮೂಲಕ ಕೋರಲಾಗಿದೆ ಅಂತ। ಸೊ ಸದರಿ ಸಭೆಯನ್ನು ಇವಾಗ ಮುಂದೂಡಿಸಲಾಗಿದ್ದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಒಂದು ಸರ್ಕ್ಯುಲರ್ ಅನ್ನು ರಿಲೀಸ್ ಮಾಡಲಾಗಿದೆ। ಸೊ 21ನೇ ತಾರೀಕಿಗೆ ಅದನ್ನು ಅಟೆಂಡ್ ಮಾಡುವಂತೆ। ಬಟ್ ಓವರ್ಆಲ್ ಆಗಿ ನಾವು ನೋಡೋದಾದರೆ ನೌಕರರ ಸಂಘದ ಅಧ್ಯಕ್ಷರೊಂದಿಗೆ ಚರ್ಚೆ, ಇದರರ್ಥ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ನಲ್ಲಿ ಈ ಒಂದು ಮಾತುಕತೆಗಳು ಇವಾಗ ನಡೀತಾ ಇದೆ। ಏನಕ್ಕಂದರೆ ಆಲ್ರೆಡಿ ಒಂದು ವರ್ಷ ಮುಗಿತಾ ಬಂದಿದೆ ಅದಕ್ಕೆ ಈ ಒಂದು ಸಮಿತಿಗೆ। ಸೊ ಹಾಗಾಗಿ ನೌಕರರ ಒಂದು ವೇತನ ಪರಿಷ್ಕರಣೆ ಟೈಮ್ ಸ್ವಲ್ಪ ಸಮೀಪನೆ ಬಂದಿದೆ ಅಂತಲೇ ಹೇಳ್ಬೋದು। ನೌಕರರಿಗೆ ಬಹುಬೇಗ ಸಂಬಳದಲ್ಲಿ ಒಳ್ಳೆಯ ಒಂದು ವೈಜ್ಞಾನಿಕವಾಗಿರುವಂಥ ಫಿಟ್ಮೆಂಟ್ ಫ್ಯಾಕ್ಟರ್ನೊಂದಿಗೆ 40 ಅಥವಾ 45%ಒಂದಿಗೆ ಇಲ್ಲಿ ಸಂಬಳದಲ್ಲಿ ವೃದ್ಧಿ ಆಗುವಂಥ ಒಂದು ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು। ಸೊ ಹಾಗಾಗಿ ಸರ್ಕಾರಿ ನೌಕರರು ಜಸ್ಟ್ ಇನ್ನೊಂದು ಕೆಲವು ದಿನಗಳು ಮಾತ್ರ ವೇಟ್ ಮಾಡಬೇಕಾಗಿರುವಂಥದ್ದು ತಮ್ಮ ಒಂದು ಸಂಬಳದಲ್ಲಿ ವೃದ್ಧಿಯನ್ನು ಪಡೆಯೋದಕ್ಕೆ। ಸೊ ಅದಕ್ಕೆ ಸಾಕ್ಷಿ ಈ ಒಂದು ಪತ್ರಗಳು ಇವಾಗ ರಿಲೀಸ್ ಆಗ್ತಾ ಇರುವಂಥದ್ದು, ಸರ್ಕ್ಯುಲರ್ಗಳು। ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ। ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ। ಜೈ ಹಿಂದ್, ಜೈ ಕರ್ನಾಟಕ.